ಆತ್ಮೀಯರೇ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಈ ಒಂದು ವಿಡಿಯೋಗೆ ಸ್ವಾಗತ. ನೋಡಿ, ಮೈಸೂರು ದಸರಾ ಉತ್ಸವದಲ್ಲಿ 8 ಬಾರಿ ಅಂಬಾರಿಯನ್ನು ಹೊತ್ತಿದ್ದ ಸಾಕಾನೆ ಅರ್ಜುನ ಅಂತಕ್ಕಂಥ ಆನೆ ಏನಾಗಿದ್ದೀಪ ಅಂತಂದ್ರೆ ಅದು ತೀರ್ಕೊಂಡಿದೆ. ಸಕಲೇಶ್ಪುರ ತಾಲೂಕಿನ ಯಳಸೂರು ಹತ್ರ ದಬ್ಬಳಿಕಟ್ಟೆ ಅರಣ್ಯದಲ್ಲಿ ಸೋಮವಾರ ನಡೆದಿರ್ತಕ್ಕಂಥ ಕಾಡಾನೆ ಸೆರೆ ಕಾರ್ಯಾಚರಣೆಯಲ್ಲಿ ಒಂಟಿ ಸಲಗದ ದಾಳಿಗೆ ಅಲ್ಲಿ ಸಿಲುಕಿ ಸ್ಥಳದಲ್ಲಿ ಅದು ಕೊನೆ ಉಸಿರು ಎಳೆದಿದೆ. ಹಾಗಿದ್ರೆ ಈ ಒಂದು ಆನೆ ಸಾಯಲಿಕ್ಕೆ ಕಾರಣಗಳು ಏನು ಅಂತಂದರೆ, ಮುಖ್ಯವಾಗಿ ಇದೇ ಸೋಮವಾರ ವಿಕ್ರಾಂತ್ ಅಂತಕ್ಕಂಥ ಒಂದು ಕಾಡಾನೆಯನ್ನು ಸೆರೆ ಹಿಡಿಬೇಕು ಅಂಥೇಳಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಶಿವಶಂಕರ್ ನೇತೃತ್ವದಲ್ಲಿ ಅರ್ಜುನ ಮತ್ತು ಇನ್ನುಳಿದ 6 ಸಾಕಾಣೆಗಳನ್ನು ಏನು ಮಾಡ್ತಾರೆ ಅಂದರೆ ಮತ್ತೂರು ಗ್ರಾಮಕ್ಕೆ ಕರೆತರ್ತಾರೆ. ಕರೆತಂದು ಅಲ್ಲಿ ಏನು ಮಾಡ್ತಾರೆ, ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಈ ಒಂದು ಕಾರ್ಯಾಚರಣೆಯ ಸಮಯದಲ್ಲಿ ದಬ್ಬಳಿ ಗ್ರಾಮದಲ್ಲಿ ಇರತಕ್ಕಂಥ ಒಂದು ನೀರಕ್ವಲ್ಲಿ ಮಿನಿ ಡ್ಯಾಮ್ ನೀಲಗಿರಿ ತೊಪ್ಪಿನಲ್ಲಿ 3 ಗಂಡು 3 ಹೆಣ್ಣು ಮತ್ತು 2 ಮರಿಗಳಿದ್ದಾವೆ ಅಂಥೇಳಿ ಅರಣ್ಯ ಅಧಿಕಾರಿಗಳು ಅಲ್ಲಿ ಪತ್ತೆ ಹಚ್ತಾರೆ. ಆ ಒಂದು ಸಮಯದಲ್ಲಿ ಈ ಒಂದು ಕಾಡಾನೆಗಳ ಗುಂಪನ್ನು ಪತ್ತೆ ಹಚ್ಚಿ ನಂತರ ಈ ಒಂದು ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಗುಂಪಿನಿಂದ ವಿಕ್ರಾಂತ ಅಂತಕ್ಕಂಥ ಒಂದು ಆನೆಯನ್ನು ಬೇರ್ಪಡಿಸಿ ಅದಕ್ಕೆ ಅರವಳಿಕೆ ಚುಚ್ಚುಮದ್ದನ್ನು ನೀಡೋಕ್ಕೆ ಅವರು ಮುಂದಾಗ್ತಾರೆ. ಆ ಸಮಯದಲ್ಲಿ ಇದೇ ಒಂದು ಸಮಯದಲ್ಲಿ ಆ ವಿಕ್ರಾಂತ್ ಅಂತಕ್ಕಂಥ ಆನೆ ಏನಿದೆ ಅದು ಈ ಅರ್ಜುನನ ಮೇಲೆ ದಾಳಿ ಮಾಡುತ್ತೆ. ಏನು ಇನ್ನುಳಿದ 6 ಸಾಕಾನೆಗಳಿದ್ದಾವೆ, ಆ ಸಾಕಾನೆಗಳ ಜೊತೆಗೆ ಆ ಒಂದು ವಿಕ್ರಾಂತ್ ಅಂತಕ್ಕಂಥ ಏನು ಆನೆ ಇದೆ ಅದನ್ನು ಅದರ ದಾಳಿಯನ್ನು ಅದನ್ನು ವಿಫಲ ಮಾಡಿ ಅದನ್ನು ಚದುರಿಸ್ಬೇಕು ಅಂಥೇಳಿ ಆ ಮಾವುತರು ಪ್ರಯತ್ನ ಪಡ್ತಾರೆ ಅಲ್ಲಿ. ಆದರೆ ಆ ಏನು ಆನೆಗಳಿದ್ದಾವೆ ಅವುಗಳು ಧೈರ್ಯ ಸಾಲದೆ ಏನು ಮಾಡ್ತಾರೆ, ಹಿಮ್ಮೆಟ್ಬಿಡುತ್ತವೆ, ಅವು ದೂರ ನಿಲ್ಲುತ್ತವೆ. ಸೊ ಹೀಗಾಗಿ ಅರ್ಜುನ ಮತ್ತು ವಿಕ್ರಾಂತ್ ನಡುವೆ ಈ ಸೆಣಸಾಟ ಮುಂದುವರಿಯುತ್ತೆ. ಆ ಒಂದು ಸೆಣಸಾಟದಲ್ಲಿ ಅರ್ಜುನನ ಮಾವುತ ವಿನು ಅವರು ಆಯಿ ತಪ್ಪಿ ಕೆಳಗೆ ಬೀಳ್ತಾರೆ. ಅದೇ ಒಂದು ಕ್ಷಣದಲ್ಲಿ ಬಲಿಷ್ಠವಾಗಿ ಮದವೇರಿದ್ದ ವಿಕ್ರಾಂತ್ ಅಂತಕ್ಕಂಥ ಆನೆ ತನ್ನ ಚೂಪಾದ ಕೋರಿಯಿಂದ ಅರ್ಜುನನ ಎಡಬದಿ ಇರ್ತಕ್ಕಂಥ ಕಿಬ್ಬೊಟ್ಟೆ ಭಾಗಕ್ಕೆ ತಿವಿದುಬಿಡುತ್ತೆ. ಸೊ ಹೀಗಾಗಿ ತೀವ್ರವಾಗಿ ಅದೇ ಸ್ಥಳದಲ್ಲಿ ಗಾಯಗೊಂಡಿರ್ತಕ್ಕಂಥ ಈ ಒಂದು ಆನೆ ಅರ್ಜುನ ಸ್ಥಳದಲ್ಲೇ ಮೃತಪಟ್ಟಿದೆ. ಅಲ್ರಿ, ಈ ಆನೆ ಆ ಸ್ಥಳದಲ್ಲೇ ಈ ಮೃತಪಡೋಕ್ಕೆ ಕಾರಣಗಳೇನು, ಅರಣ್ಯ ಅಧಿಕಾರಿಗಳಲ್ಲಿ ಬರ್ಬೋದಿತ್ತಲ್ಲ ಅಂತೇಳಿ ಅನ್ನೋ ಪ್ರಶ್ನೆ ಮೂಡ್ಬೋದು. ಆದರೆ ಏನಾಗುತ್ತೆ ಅಂತಂದರೆ, ಅರ್ಜುನ ಅಂತಕ್ಕಂಥ ಆನೆ ಈ ವಿಕ್ರಾಂತ್ ಅಂತಕ್ಕಂಥ ಆನೆಯ ದಾಳಿಯಿಂದ ನೆಲಕ್ಕೆ ಉರುಳುತ್ತಿದ್ದಂತೆಯೇ ಮಾವುತರು ಏನು ಮಾಡ್ತಾರೆ, ಅಲ್ಲಿ ಬರಬೇಕು ಅಂತಾರೆ. ಆದರೆ ಅದೇ ಕ್ಷಣದಲ್ಲಿ ಇತರ ಕಾಡಾನೆಗಳ ಹಿಂಡು ಆ ಒಂದು ಆನೆ ಏನಿದೆ ಆ ಆನೆಗೆ ಸುತ್ತಲೂ ಬಂದು ಸುತ್ತುವರೆದು ನಿಲ್ಲುತ್ತವೆ. ಸೊ ಹೀಗಾಗಿ ಆನೆಗಳು ಅರ್ಜುನನ್ನು ಸುತ್ತುವರೆದು ಬಹಳ ಹೊತ್ತಿನ ತನಕ ಅಲ್ಲೇ ನಿಂತಿದ್ದರಿಂದ ಅಲ್ಲಿಗೆ ಹೋಗೋಕ್ಕೆ ಆಗದೇ ಅರಣ್ಯ ಏನು ಸಿಬ್ಬಂದಿಗಳಿದ್ದಾರೆ ದೂರ ನಿಂತಿದ್ದರು. ಕೊನೆಗೆ ಗಾಳಿಯಲ್ಲಿ ಗುಂಡು ಹಾರಿಸಿ ಆನೆಗಳನ್ನು ನಾವು ಚದುರಿಸಿದ್ವಿ, ನಂತರ ಜೆ ಸಿ ಬಿ ತರಿಸಿ ಕಳೇಬರವನ್ನು ಸ್ಥಳಾಂತರ ಮಾಡಲಾಯಿತು ಅಂಥೇಳಿ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ಇದೇ ವರ್ಷ ಆಗಸ್ಟ್ 31 ಆಲೂರು ತಾಲೂಕಿನ ಹಳ್ಳಿಯೂರು ಬಳಿ ಒಂದು ಕಾರ್ಯಾಚರಣೆ ನಡೀತಾ ಇರುತ್ತೆ. ಅಲ್ಲಿ ಶಾರ್ಪ್ ಶೂಟರ್ ಆಗಿರ್ತಕ್ಕಂಥ ವೆಂಕಟೇಶ್ ಅವರು ಆನೆ ದಾಳಿಯಿಂದ ಮೃತಪಡ್ತಾರೆ. ಈ ಬಾರಿ ಏನಾಗಿದೆ ಅಂತಂದರೆ, ಆನೆಯ ಕಾರ್ಯಾಚರಣೆಯನ್ನು ಮಾಡ್ತಕ್ಕಂಥ ವೇಳೆಗೆ ಒಂದು ಆನೆಯೇ ಮತ್ತೊಂದು ಆನೆಯನ್ನು ಕೊಂದಿದೆ. ಅಂದರೆ ವಿಕ್ರಾಂತ್ ಅಂತಕ್ಕಂಥ ಆನೆ ಅರ್ಜುನ ಅಂತಕ್ಕಂಥ ಆನೆಯಿಂದ ಮೃತಪಟ್ಟಿದೆ ಅಂತಕ್ಕಂಥದ್ದು. ಇದರ ಒಂದು ಆನೆಯ ಅಂತ್ಯ ಸಂಸ್ಕಾರವನ್ನು ನಡೆಸೋ ಕುರಿತಾಗಿ ಮೈಸೂರು ರಾಜಮನೆತನದ ಪುರೋಹಿತ ಪ್ರಹ್ಲಾದ್ ಅವರನ್ನು ಸಂಪರ್ಕ ಮಾಡಲಾಗಿದೆ. ಮಂಗಳವಾರ ಮಧ್ಯಾಹ್ನ 12 ದಬ್ಬಳಿಕಟ್ಟೆ ಬಳಿ ಇರತಕ್ಕಂಥ KFDC ನೆಡುತೋಪಿನಲ್ಲಿ ಪ್ರಹ್ಲಾದ್ ಅವರ ಉಪಸ್ಥಿತಿಯಲ್ಲಿ ಸಕಲ ವಿಧಿವಿಧಾನ ಹಾಗೂ ಸರ್ಕಾರಿ ಗೌರವದ ಜೊತೆ ಅಂತ್ಯಕ್ರಿಯೆಯನ್ನು ನಾವು ಮಾಡ್ತೀವಿ ಅಂಥೇಳಿ DFO ಮೋಹನ್ ಕುಮಾರ್ ಅವರು ತಿಳಿಸಿದ್ದಾರೆ. ಇನ್ನು ಈ ಒಂದು ಆನೆಯ ಪ್ರತೀತಿ ಎಷ್ಟು ಅಂತಂದರೆ, ಇದೇ ವರ್ಷ ಜನವರಿ 23 ಏನಾಗಿತ್ತು ಅಂದರೆ ಅದು ಹುಲಿಯನ್ನು ಓಡಿಸಿಬಿಟ್ಟಿತ್ತು. ಆ ಒಂದು ಸಮಯದಲ್ಲಿ ಜನ ನೆಟ್ಟಿಸಿರು ಬಿಡುವಂತೆ ಮಾಡಿ ಗಮನವನ್ನು ಅದು ಸೆಳೆದಿತ್ತು. ಏನಾಗಿತ್ತು ಅಂದರೆ, HDKOTE ತಾಲೂಕು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿನಲ್ಲಿ ಅಲ್ಲಿ ಹಾಡಿ ಯುವಕನನ್ನು ಒಂದು ಹುಲಿ ಕೊಂದಿರುತ್ತೆ.
ಸೊ ಆ ಒಂದು ಹುಲಿಯನ್ನು ದೂರ ಸಾಗಿಸಬೇಕು, ಕಾಡಿಗೆ ಅಂಟಬೇಕು ಅಂಥೇಳಿ ಅರ್ಜುನ ಅಂತಕ್ಕಂಥ ಈ ಒಂದು ಆನೆಯ ನೇತೃತ್ವದಲ್ಲಿ ಕಾಡಿಗೆ ಆ ಒಂದು ಹುಲಿಯನ್ನು ಅಟ್ಟಲಾಗಿತ್ತು. ಜನವಸತಿ ಪ್ರದೇಶದಲ್ಲಿ ನಾಲ್ಕು ಮರಿಗಳೊಂದಿಗೆ ಓಡಾಡ್ತಾ ಇರುವ ಬ್ಲ್ಯಾಕ್ ವಾಟರ್ ಫಿಮೇಲ್ ಹುಲಿ ಗ್ರಾಮಸ್ಥರಲ್ಲಿ ಆ ಸಮಯದಲ್ಲಿ ಆತಂಕವನ್ನು ಮೂಡಿಸಿತ್ತು. ಅವರ ಆತಂಕವನ್ನು ನಿವಾರಿಸುವಲ್ಲಿ ಈ ಒಂದು ಏನು ನಮ್ಮ ಹುಲಿ ಆನೆ ಇದೆ ಅದು ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಈ ಒಂದು ಅರ್ಜುನ ಅಂತಕ್ಕಂಥ ಆನೆಯನ್ನು ಬಲಶಾಲಿ, ಮಾಸ್ಟರ್ ಹಾಗೂ ಹಿರಿಯ ಅಂಥೇಳಿ ಅನೇಕ ಹೆಸರಿನಿಂದ ಕರೀತಾ ಇದ್ರು. ಅರ್ಜುನ ಈ ಒಂದು ಹೆಸರಿನಿಂದ ಖ್ಯಾತರಾಗಿದ್ದ. ಈ ಒಂದು ಅರ್ಜುನ ಅಂತಕ್ಕಂಥ ಆನೆಯನ್ನು 1968 ಖೆಡ್ಡಾ ವಿಧಾನದಲ್ಲಿ ಕಾಕನಕೋಟೆ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿತ್ತು. 22 ಈ ಒಂದು ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಈ ಒಂದು ಆನೆ ಪಾಲ್ಗೊಳ್ತಾ ಇತ್ತು. 2012 ನಾಡಹಬ್ಬದ ಪ್ರಮುಖ ಆಕರ್ಷಣೆಯಾಗಿರ್ತಕ್ಕಂಥ ಜಂಬೂ ಸವಾರಿಯಲ್ಲಿ, ಅಂದರೆ ವಿಜಯದಶಮಿಯ ಮೆರವಣಿಗೆ ಅಂತ ನಾವೇನು ಕರಿತೀವಿ, ಆ ಒಂದು ಸವಾರಿಯಲ್ಲಿ ಚಿನ್ನದ ಅಂಬಾರಿಯನ್ನು ಕೊರ್ತಕ್ಕಂಥ ಜವಾಬ್ದಾರಿಯನ್ನು ಈ ಒಂದು ಆನೆಗೆ ವಹಿಸಿ ಕೊಟ್ಟಿದ್ದರು. ಆ ಒಂದು ಆನೆ ಅದನ್ನು ಸಂಪೂರ್ಣವಾಗಿ ನಿರ್ವಹಿಸಿ ಸೈ ಅನ್ಸ್ಕೊಂಡಿತ್ತು. ಈ ಒಂದು ಆನೆ ನಿಧನ ಆಗ್ತಕ್ಕಂಥ ಹೊತ್ತಿಗೆ 65 ಆಗಿತ್ತು. ಈ ಒಂದು 65 ಅರ್ಜುನ ಹಾಸನ ಜಿಲ್ಲೆಯ ನಾಗರಹೊಳೆ ತಾಲೂಕಿನ ಉದ್ಯಾನ ವ್ಯಾಪ್ತಿಯ ಬಳ್ಳೆ ಶಿಬಿರದಲ್ಲಿದ್ದ. 60 ವಯಸ್ಸನ್ನು ದಾಟಿದ ನಂತರ ಚಿನ್ನದ ಅಂಬಾರಿಯನ್ನು ಹೊರುವ ಕೆಲಸದಿಂದ ನಿವೃತ್ತಿಯನ್ನು ನೀಡಲಾಗಿತ್ತು. 5,800 ತೂಕದ ಅರ್ಜುನನನ್ನು ಆನೆ ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಳ್ಳಲಾಗ್ತಾ ಇತ್ತು. ಹಾಸನ ಜಿಲ್ಲೆಯಲ್ಲಿ ಕಾರ್ಯಾಚರಣೆಗಳಿಗೆ ಸೋಮವಾರ ಸಾವಿಗೀಡಾಗಿದ್ದಾನೆ. ಹಾಸನದಲ್ಲಿ ನಡೆದ ಘಟನೆ, ಕಾಡಾನೆಗಳನ್ನು ಸೆರೆ ಹಿಡಿಯುವಾಗ ವನ್ಯಪ್ರಾಣಿಗಳ ಜೀವಕ್ಕೆ ಹಾನಿಯಾಗದಂತೆ ಅರಣ್ಯ ಇಲಾಖೆಯು ಇನ್ನೂ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಅಂಥೇಳಿ ಈ ಒಂದು ಘಟನೆ ಒಂದು ಸಂದೇಶವನ್ನು ರವಾನೆ ಮಾಡಿದೆ. ಇನ್ನು ದಸರಾ ಸಮಯದಲ್ಲಿ ನಿಶಾಣಿಯ ಆನೆಯಾಗಿದ್ದರು. ಅಂದರೆ ಈ ಬಾರಿ ದಸರಾ ಏನು ನಡೀತು ಅಲ್ಲಿ ಮೆರವಣಿಗೆಯಲ್ಲಿ ಅನೇಕ ಆನೆಗಳಿಗೆ ದಿಕ್ಕನ್ನು ತೋರಿಸ್ತಕ್ಕಂಥ ನಿಶಾಣಿಯ ಆನೆಯಾಗಿ ಅರ್ಜುನ ಸಾಗಿದ್ದ ಅಂತಕ್ಕಂಥದ್ದು. ಅದು ಅಲ್ಲದೆ ಆ ಒಂದು ಆನೆಯ ಮಾವುತ ವಿನು ಅವರು, ಮಾವುತ ವಿನು ಅವರು ಹಾಗೂ ಕಾವಾಡಿ ರಾಜು ಡಿ ಈ ಒಂದು ಆನೆಯನ್ನು ಸ್ಮರಿಸ್ತಾರೆ. ಈ ಒಂದು ಆನೆಯ ಸಾವಿಗೆ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಮನೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ತಮ್ಮ ಎಕ್ಸ್ ಖಾತಿನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಏನು ಅಂತಂದರೆ, ಬರೋಬ್ಬರಿ 750 ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗುವ ಮೂಲಕ ತಾಯಿ ಚಾಮುಂಡೇಶ್ವರಿ ಸೇವೆಯನ್ನಗೈದಿದ್ದ ಅರ್ಜುನ ಕಾಡಾನೆಯ ಜೊತೆಗಿನ ಕಾದಾಟದಲ್ಲಿ ಮೃತಪಟ್ಟಿದೆ. ಲಕ್ಷಾಂತರ ಜನರ ನಡುವೆ ಗಾಂಭೀರ್ಯದಿಂದ ಸಾಕ್ತಾ ಇದ್ದ ಅರ್ಜುನನ ನಡಿಗೆ ನನ್ನಂತಹ ಕೋಟ್ಯಂತರ ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ಇರಲಿದೆ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರು ಟ್ವೀಟನ್ನು ಮಾಡಿದ್ದಾರೆ. ಇದು ಈ ಅರ್ಜುನ ಅಂತಕ್ಕಂಥ ಕಾಡಾನೆಯ ಒಂದು ಸಾವಿನ ಒಂದು ವಿಚಾರ. ಸೊ ಎಲ್ಲ ಕನ್ನಡಿಗರು ಈ ಒಂದು ವಿಚಾರದಿಂದ ಬೇಸರಗೊಂಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ವಾಟ್ಸಪ್ಪು, ಫೇಸ್ಬುಕ್ಕಲ್ಲಿ ಈ ಒಂದು ಪೋಸ್ಟನ್ನು ಹಾಕಿ ತಮ್ಮ ಕಳವಳವನ್ನು, ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ತಾಯಿ ಚಾಮುಂಡೇಶ್ವರಿ ದೇವಿ ಈ ಒಂದು ಆನೆಯ ಒಂದು ಆತ್ಮಕ್ಕೆ ಶಾಂತಿಯನ್ನು ನೀಡಲಿ. ಇಂಥ ಒಂದು ಆನೆ ನಮ್ಮ ಒಂದು ಕನ್ನಡ ಸೇವೆಯನ್ನು ಮಾಡಿದ್ದು ನಮ್ಮ ಪುಣ್ಯ ಅಂತಕ್ಕಂಥದ್ದು. ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.